ವೀಕ್ಷಕರೇ, ಕನ್ಯಾ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ವಿಸ್ತೃತವಾಗಿರತಕ್ಕಂಥ ವರದಿ ಈ ವಿಡಿಯೋದಲ್ಲಿ ತಮಗೆ ಸಿಗುತ್ತೆ. ನಿಮಗೆ ಒಂದಿಷ್ಟು ಬೇಸಿಕ್ ಮಾಹಿತಿಯನ್ನು ನೀವು ತಿಳ್ಕೊಳ್ಳಬೇಕು. ನೋಡಿ, ಕನ್ಯಾ ರಾಶಿ ಅಂಡರ್ನಲ್ಲಿ ಬರುವಂತಹ ನಕ್ಷತ್ರಗಳು ಯಾವುದು ಅಂತಂದ್ರೆ, ಉತ್ತರ ನಕ್ಷತ್ರದ 2, 3 ಮತ್ತು 4ನೇ ಚರಣ, ಹಸ್ತ ನಕ್ಷತ್ರದ 4 ಚರಣ, ಚಿತ್ತ ನಕ್ಷತ್ರದ 1-2 ಚರಣ ಕನ್ಯಾ ರಾಶಿ ಅಂಡರ್ನಲ್ಲಿ ಬರುತ್ತೆ. ಕನ್ಯಾ ರಾಶಿಯ ಲಾಂಛನ ಬಂದು ಕನ್ಯೆಯ ಚಿತ್ರವನ್ನು ಹೊಂದಿರತಕ್ಕಂಥದ್ದು. ಕನ್ಯೆಯ ಆಕೃತಿಯನ್ನು ಹೊಂದಿರತಕ್ಕಂಥ ಲಾಂಛನ ರಾಷ್ಟ್ರಾಧಿಪತಿ ಬುಧ, ಭೂಮಿತ ತತ್ವದ ರಾಶಿಯಾಗಿರತಕ್ಕಂಥದ್ದು, ದಕ್ಷಿಣ ದಿಕ್ಕು, ಸ್ತ್ರೀಲಿಂಗದ ರಾಶಿ, ಸೌಮ್ಯ ಸ್ವಭಾವ, ಜೊತೆಗೆ ಈ ರಾಶಿಯ ರತ್ನ ಬಂದು ಪಚ್ಚೆ. ಅದೃಷ್ಟದ ಬಣ್ಣ ಹಸಿರು ಮತ್ತು ಹಳದಿ ಆಗಿರುತ್ತೆ. ಅದೃಷ್ಟದ ದಿನ ಬುಧವಾರ ಮತ್ತು ಸೋಮವಾರ. ಅದೃಷ್ಟದ ದೇವತೆ ಶ್ರೀ ಮಹಾವಿಘ್ನ ನಿವಾರಕ ಗಣೇಶ ಸ್ವಾಮಿ ಆಗಿರುವಂಥದ್ದು. ಅದೃಷ್ಟದ ದೇವತೆ ಗಣಪತಿ. ಇನ್ನು ಅದೃಷ್ಟದ ಸಂಖ್ಯೆ 2, 3, 5, 6, 7 ಅದೃಷ್ಟದ ಸಂಖ್ಯೆ ಆದರೆ ಅದೃಷ್ಟದ ದಿನಾಂಕ 5, 14, 23 ಆಗಿರತಕ್ಕಂಥದ್ದು. ಇನ್ನು ಮಿತ್ರ ರಾಶಿ ಬಂದು ಮೇಷ, ಮಿಥುನ, ಸಿಂಹ ಆದರೆ ಶತ್ರು ರಾಶಿ, ಕಟಕ ರಾಶಿ ಆಗಿರತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯವರು ವಿಶೇಷವಾಗಿರತಕ್ಕಂಥ ಗುಣ ಅಂತಂದರೆ, ಯಾವತ್ತಿಗೂ ಈ ಗದ್ದಲ, ಗಲಾಟೆ, ಗೊಂದಲಗಳು, ರಿಸ್ಕ್ಗಳು ಇಂಥವನ್ನೆಲ್ಲ ದೂರ ಇಡುವಂತಹ ವ್ಯಕ್ತಿತ್ವ. ಸದಾ ನಗುಮುಖದಿಂದ ತಾವಾಯಿತು, ತಮ್ಮ ಕೆಲಸ ಆಯಿತು, ಆರಾಮಾಗಿ ಇರಬೇಕು. ಕಲಾ ರಸಿಕರು, ಕಲಾ ಆರಾಧಕರು, ಜೊತೆಗೆ ವಿಲಾಸಿಯಾಗಿ ಇರತಕ್ಕಂತಹ ವ್ಯಕ್ತಿಗಳು ಯಾರು ಅಂತಂದರೆ ಅದು ಕನ್ಯಾ ರಾಶಿಯವರು. ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು. ಇನ್ನು ಈ ಕನ್ಯಾ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವೆಲ್ಲ ದಿನ ಅನುಕೂಲಕರವಾಗಿದೆ, ಶುಭಕರವಾಗಿದೆ, ಯಾವ ದಿನ ಅಶುಭಕರವಾಗಿದೆ ಅಂತ ನೋಡಿದ್ರೆ, ನೋಡಿ, ಸೆಪ್ಟೆಂಬರ್ ತಿಂಗಳಲ್ಲಿ 4, 5, 6, 13, 14, 22, 23 ತುಂಬ ಶುಭಕಾರಕವಾಗಿರ್ತಕ್ಕಂತಹ ದಿನಗಳು. ಇನ್ನು 1, 2, 3, 19, 20, 24, 25 ಹಾಗೂ 26ನೇ ಅಶುಭಕರವಾಗಿರ್ತಕ್ಕಂಥ ದಿನಗಳು. ಅಂದರೆ ಶುಭಕರವಾಗಿರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ವಿಶೇಷವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ, ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನು ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಫಲ ಹೇಗಿದೆ ಅನ್ನುವಂಥದ್ರ ಬಗ್ಗೆ ವಿಸ್ತೃತವಾಗಿರ್ತಕ್ಕಂಥ ವಿಷಯವನ್ನು ತಿಳಿಸೋಣ. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ, ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡಿಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ನೋಡಿ, ಜೀವನದಲ್ಲಿ ಸಾಕಷ್ಟು ಏರಿಳಿತಗಳು, ಕಷ್ಟಗಳು, ನೋವುಗಳು, ಗೊಂದಲಗಳು, ತೊಂದರೆಗಳು ಬರ್ತಾನೆ ಇರ್ತವೆ. ಕೆಲವೊಂದು ಸಂದರ್ಭದಲ್ಲಿ ಸುಖ ಬರುತ್ತೆ, ಕಷ್ಟ ಬರುತ್ತೆ, ಒಂದು ನಾಣ್ಯದ 2 ಮುಖ ಇದ್ದಾಗೆ. ಹಾಗಾಗಿ ಇಲ್ಲಿ ಅದನ್ನು ಸಮಾನವಾಗಿ ಯಾರು ಬ್ಯಾಲೆನ್ಸ್ ಮಾಡ್ತಾರೆ, ಜೀವನದಲ್ಲಿ ಸುಖಿಯಾಗಿರೋದಕ್ಕೆ ಸಾಧ್ಯ ಇದೆ. ಇಲ್ಲೂ ಕೂಡ ನಿಮಗೆ ಕೆಲವೊಂದು ಅನೇಕ ಚಾಲೆಂಜ್ಗಳು, ಸವಾಲುಗಳು, ಎಚ್ಚರಿಕೆಗಳು, ಗೊಂದಲಗಳು, ರಿಸ್ಕ್ಗಳು, ಕಮಿಟ್ಮೆಂಟ್ಗಳು ಈ ರೀತಿಯಾಗಿರತಕ್ಕಂಥದ್ದು ಸಹಜವಾಗಿದೆ. ನೀವು ಚಿಂತೆ ಮಾಡಿ ಕೂಡುವಂಥ ಅವಶ್ಯಕತೆ ಇಲ್ಲ. ತಾಳ್ಮೆ ಮತ್ತು ಬುದ್ಧಿಶಕ್ತಿ ಅನ್ನುವಂಥದ್ದಿತ್ತು ಅಂತಂದರೆ ಅದನ್ನೆಲ್ಲವನ್ನೂ ನೀವು ಸಮಾಧಾನದಿಂದ ಎದುರಿಸುವಂತಹ ಎಲ್ಲ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ ನಿಮ್ಮಲ್ಲಿದೆ ಅನ್ನುವಂಥದ್ದು ಮರಿಬಾರ್ದು. ಅಂದರೆ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಬರಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ನೀವು ಮಾಡುವಂಥ ಕೆಲಸವನ್ನು ನೀವೇ ಮಾಡುವಂಥ ಪ್ರಯತ್ನವನ್ನು ಮಾಡಿ, ಎಲ್ಲವೂ ಒಟ್ಟೊಟ್ಟಿಗೆ ಸಮಸ್ಯೆ ಸರಿ ಮಾಡಿಬಿಡ್ತೀನಿ ಅನ್ನುವಂತಹ ಭ್ರಮೆ ಬೇಡ. ತಾಳ್ಮೆ ಇರಬೇಕು. ಒಂದೊಂದಾಗಿ ನೀವು ಅದನ್ನು ಸರಿ ಮಾಡ್ಕೋಬೇಕು. ಒಂದು ಮುತ್ತಿನ ಹಾರವನ್ನು ತಯಾರಿಸಬೇಕಂತಂದ್ರೆ ಎಲ್ಲ ಮಣಿಗಳು ಒಂದೇ ಸರಿ ನಾನು ಪೋಣಿಸ್ತೀನಿ ಅಂದ್ರೆ ಆಗಲ್ಲ. ಒಂದೊಂದು ಪೋಣಿಸಿದಾಗ ಆವಾಗ ಒಂದು ಸುಂದರವಾಗಿರತಕ್ಕಂಥ ಹಾರ ಆಗುತ್ತೆ. ಇದನ್ನು ನೀವು ಗಮನದಲ್ಲಿಟ್ಕೊಂಡ್ರೆ ಈ ತಿಂಗಳಲ್ಲಿ ಬಹಳ ಲಾಭಕಾರಕವಾಗಿರ್ತಕ್ಕಂಥ ಫಲ ನಿಮಗೆ ಸಿಗುತ್ತೆ. ಇದನ್ನು ಈ ವಿಡಿಯೋದಲ್ಲಿ ತಿಳ್ಕೋಬೇಕಾಗಿರುವಂಥ ಬಹುಮುಖ್ಯವಾಗಿರ್ತಕ್ಕಂಥ ಅಂಶ ಗಮನದಲ್ಲಿರಲಿ. ಯಾವುದೇ ವಿಚಾರದಲ್ಲೂ ಕೂಡ ದೃಢವಾಗಿರತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ಎಸ್ ನೋ ಸಿಚುವೇಶನ್ ಇರಬಾರ್ದು. ಒಮ್ಮೆ ಮಾಡ್ತೀನಿ, ಒಮ್ಮೆ ಮಾಡಲ್ಲ, ಒಮ್ಮೆ ಹೋಗ್ತೀನಿ, ಒಮ್ಮೆ ಹೋಗಲ್ಲ, ಒಮ್ಮೆ ಕೊಡ್ತೀನಿ, ಒಮ್ಮೆ ಕೊಡಲ್ಲ, ಒಮ್ಮೆ ಆಗುತ್ತೆ, ಒಮ್ಮೆ ಆಗಲ್ಲ, ಈ ರೀತಿಯಾಗಿರತಕ್ಕಂಥ ಎಸ್ ನೋ ಸಿಚುವೇಶನ್ ಬೇಡ. ಯಾಕಂತಂದ್ರೆ ದೃಢವಾಗಿರಬೇಕು. ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ಬಹಳ ಸ್ಪಷ್ಟತೆಯಿಂದ ಕೂಡಿರಬೇಕು. ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬೇಕು. ಹೌದು, ನಾನು ಮಾಡ್ತೀನಿ, ಇದು ಮಾಡ್ಲಿಕ್ಕೆ ನಾನು ಶಕ್ತನಿದ್ದೀನಿ, ಇದನ್ನು ಕೊನೆ ಗಳಿಗೆವರೆಗೆ ನಾನು ಹೋರಾಟ ಮಾಡ್ತೀನಿ ಅನ್ನುವಂಥ ಕಾನ್ಫಿಡೆನ್ಸ್ ಇದ್ರೆ, ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿ ಅದರಲ್ಲಿ ನಿಮಗೆ SS ಅನ್ನುವಂಥದ್ದು ಸಿಗುತ್ತೆ. 4 ದಿವಸ ನೀವು ಆರಂಭದಲ್ಲಿ ಫಾಸ್ಟಾಗಿ ಮಾಡಿ ಆಮೇಲೆ ಸ್ಲೋ ಮಾಡಿಕೊಂಡ್ರೆ ಅದರಲ್ಲಿ ಯಾವತ್ತಿಗೂ ಕೂಡ ಲಾಂಗ್ ಟರ್ಮಲ್ಲಿ ಜೀವನದಲ್ಲಿ ಸಕ್ಸಸ್ಸನ್ನು ಕಾಣೋದಕ್ಕೆ ತುಂಬ ವಿರಳ ಆಗುತ್ತೆ ಅನ್ನುವಂಥದ್ದು ಇದ್ರ ಬಗ್ಗೆ ನಿಮಗೆ ಗಮನದಲ್ಲಿಟ್ಕೋಬೇಕಾಗುತ್ತೆ. ಇದು ಕೂಡ ನೀವು ಇದನ್ನ ಈ ವಿಡಿಯೋದಲ್ಲಿ ತಿಳ್ಕೋಬೇಕಾಗಿರುವಂತಹ ಮುಖ್ಯವಾಗಿರತಕ್ಕಂಥ ಅಂಶ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಖರ್ಚು ವೆಚ್ಚಗಳು ಬಹಳಷ್ಟು
ಹೆಚ್ಚಳವಾಗಿರ್ತಕ್ಕಂಥದ್ದು, ಅಧಿಕವಾಗಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಖರ್ಚು ಖರ್ಚಿಗೆ ಅಂಕುಶವೇ ಇಲ್ಲ, ಲಂಗು ಲಗಾಮಿರಲಾರ್ದಂಗೆ ಓಡ್ತಾನೆ ಇದೆ. ಹಾಗಾಗಿ ನೀವು ಇದಕ್ಕೆ ಕಡಿವಾಣವನ್ನು ಹಾಕಬೇಕಾಗುತ್ತೆ. ಇದು ಇದರಲ್ಲಿ ನಿಮ್ದು ಕೂಡ ಕೆಲವೊಂದು ತಪ್ಪುಗಳಿದೆ. ಅನವಶ್ಯಕವಾಗಿರತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡೋದು ಐಷಾರಾಮಿ ಜೀವನಕ್ಕೆ ಮೊರೆ ಹೋಗುವಂಥದ್ದು, ಯಾರೇನೋ ಮಾಡ್ತಾ ಇದಾರೆ ಅಂತ ತಿಳ್ಕೊಂಡು ನಾವು ಮಾಡುವಂಥದ್ದು, ಇದ್ರ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಇದನ್ನು ಕಟ್ ಮಾಡಿಕೊಳ್ಳಿ. ಬರುವಂಥ ದಿನಗಳಲ್ಲಿ ಬಹಳ ಅದ್ಭುತವಾದಂಥ ಫಲ ನಿಮಗೆ ಸಿಗುತ್ತೆ ಫ್ಯೂಚರಲ್ಲಿ. ಆದರೆ ಹಣಕಾಸಿನಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ಇರಬೇಕಾಗುತ್ತೆ. ಹಣಕಾಸಿನ ನಿರ್ವಹಣೆ ಇದೆಯಲ್ಲ, ಅದನ್ನು ಚಾಕಚಕ್ಯತೆಯಿಂದ ಬುದ್ಧಿವಂತಿಕೆಯಿಂದ ನೀವು ಅದನ್ನು ನಿಭಾಯಿಸಬೇಕು. ಇನ್ನು ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರಗಳನ್ನು ತಿಳಿಸುವಂಥದ್ದಿದೆ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದಂಥ ವಿಡಿಯೋ ಇದೆ, ಅದನ್ನು ನೋಡ್ಕೊಂಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೆಯ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನು ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನು ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂಥ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಈ ವಿಡಿಯೋ ಸಾಮಾನ್ಯವಾಗಿರತಕ್ಕಂಥದ್ದಲ್ಲ. ಈ ಜಾತಕ ಇದೆಯಲ್ಲ, 80-100 ಪುಟ ನೀವು ಇಮ್ಯಾಜಿನ್ ಮಾಡಿಕೊಳ್ಳಿ. ಭಾರತದ ಎಲ್ಲ ಭಾಷೆಗಳಲ್ಲಿ ಈ ಜನ್ಮ ಜಾತಕ ಫಲ ಸಿಗುತ್ತೆ. ಇದು ನೀವು ಕುಳಿತಲ್ಲಿಯೇ ನೀವು ಆರಾಮಾಗಿ ತೆಗೆದುಕೊಳ್ಳಿಕ್ಕೆ ಜೆ ಪ್ರೆಡಿಕ್ಷನ್ಸ್ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದನ್ನ ಉಪಯೋಗ ಮಾಡಿಕೊಳ್ಳಿ, ನಂಬಿಕೆ ವಿಶ್ವಾಸದಿಂದ ಅನ್ನುವಂಥ ಮಾತನ್ನು ಹೇಳ್ತಾ ನೋಡಿ. ಈ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಈ ಆದಾಯದ ಬಗ್ಗೆ ಒಂದು ಚಿಂತೆ ಇರುತ್ತೆ. ಏನಪ್ಪಾ ಬರ್ತಾ ಇದೆಯಾ, ನನ್ನ ದುಡ್ಡು ಬರುತ್ತಾ, ನಾನು ಕೊಡೋರು ಕೊಡ್ತೀನಾ, ನನ್ನ ಸಮಸ್ಯೆಗಳು ಸರಿ ಆಗುತ್ತಾ, ಈ ರೀತಿಯಾದಂಥ ಒಂದು ಚಿಂತೆ ಇರುತ್ತೆ. ಖಂಡಿತವಾಗ್ಲೂ ಬರುತ್ತೆ, ತಕ್ಕ ಮಟ್ಟಿಗೆ ಬರುತ್ತೆ. ನೀವು ಅಂದುಕೊಂಡಷ್ಟು ಅಲ್ಲದೆ ಇದ್ರೂ ಕೂಡ ನಿಮ್ಮ ಸಮಸ್ಯೆ ಸಾಲ ಆಗುವಂಥ ಮಟ್ಟಕ್ಕಂತೂ ಇರುತ್ತೆ. ಆದರೆ ಪ್ರಯತ್ನ ಮಾತ್ರ ಅವಿರತವಾಗಿರಬೇಕು ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕು. ಮನೆ ಕೊಟ್ಟುವ ಅಥವಾ ಮನೆ ಕೊಂಡುಕೊಳ್ಳುವ ಅಥವಾ ಏನಾದರೂ ಒಂದು ದೊಡ್ಡ ಬೃಹತ್ ಆಗಿರತಕ್ಕಂಥ ಕೆಲಸಕ್ಕೆ ಏನಾದರೂ ನೀವು ಕೈ ಹಾಕಬೇಕು ಅಂತಂದರೆ ಸದ್ಯಕ್ಕೆ ಬೇಡ ಅಂತ ಹೇಳ್ತೀನಿ. ಯಾಕಂತಂದರೆ ಈಗ ನೀವಿರುವಂಥ ಪರಿಸ್ಥಿತಿಗೆ ಅಷ್ಟೊಂದು ಸೂಟ್ ಆಗಲ್ಲ. ಹಾಗಾಗಿ ಸ್ವಲ್ಪ ತಾಳ್ಮೆ ತಂದುಕೊಂಡು ಈ ಸಾಲ ಸಮದ ಮಾಡಿ ಏನನ್ನೂ ಮಾಡ್ಲಿಕ್ಕೆ ಹೋಗಬೇಡಿ. ಸಂಪೂರ್ಣವಾಗಿ ನಿಮ್ಮ ಹತ್ರ ದುಡ್ಡಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ರಿಸ್ಕ್ ಅನ್ನ ತೆಗೆದುಕೊಂಡು ನಾನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ದಿನ ಹೋಲ್ಡ್ ಅಲ್ಲಿ ಇಟ್ಕೊಳ್ತಕ್ಕಂಥದ್ದು, ಪೆಂಡಿಂಗ್ ಅಲ್ಲಿ ಇಡುವಂಥದ್ದು ಒಳ್ಳೇದು. ಇನ್ನು ವಿದ್ಯಾರ್ಥಿಗಳು ಸಾಧನೆ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ, ಒಳ್ಳೆ ಸಾಧನೆ ಮಾಡ್ತಾರೆ. ಸ್ವಲ್ಪ ಮೊಬೈಲ್ ಬಳಕೆ ಕಡಿಮೆ ಮಾಡಿಕೊಂಡ್ರೆ ಇನ್ನೂ ಅದ್ಭುತವಾದಂಥ ಸಾಧನೆ ಮಾಡ್ಬೋದು. ಉದ್ಯೋಗದಲ್ಲಿ ಪ್ರತಿಷ್ಠಿತವಾಗಿರ್ತಕ್ಕಂಥ ಸ್ಥಾನಮಾನಗಳು, ಗೌರವಗಳು ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ಈ ಯಾವುದೇ ಥರದ ವ್ಯಾಪಾರ ವಹಿವಾಟಿರಲಿ ಅಥವಾ ಸರ್ಕಾರಿ ಅರೆ ಸರ್ಕಾರಿ ಇರಲಿ ಅಥವಾ ನೀವೇನಾದರೂ ಓನ್ ಆಗಿ ಮಾಡ್ತಾ ಇದ್ದೀರಿ ಅಂತಂದ್ರೆ ನೀವು ಏನೇ ಕೆಲಸ ಮಾಡ್ತಾ ಇರಿ, ನಿಮ್ಮ ಕೆಲಸದಿಂದ ನಿಮಗೆ ಒಂದು ಗೌರವ ಅನ್ನುವಂಥದ್ದು ಸಿಗುತ್ತೆ. ಹಿರಿಯ ಅಧಿಕಾರಿಗಳ ಕೃಪೆ, ಹಿರಿಯರ ಆಶೀರ್ವಾದ ಇದು ನಿಮ್ಮ ಹಿಂದಿರುತ್ತೆ. ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ನೀವೇನಾದರೂ ಸಂತಾನದ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಸಂತಾನದ ಯೋಗಗಳು ಕೂಡ ಚೆನ್ನಾಗಿದೆ. ಇನ್ನು ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಆತಂಕ ಇರುತ್ತೆ, ರಿಸ್ಕ್ ಇರುತ್ತೆ, ಕೆಲಸದ ಒತ್ತಡಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿ. ಜೊತೆಗೆ ಈ ವಿಶೇಷವಾಗಿ ಕಲಾವಿದರಿಗೆ, ಸಂಗೀತಗಾರರಿಗೆ, ಕಲಾವಿದರಿಗೆ ಉತ್ತಮವಾಗಿರತಕ್ಕಂಥ ಅವಕಾಶಗಳು ಕಂಡುಬರುತ್ತೆ. ಶಿಕ್ಷಕ ವೃಂದದಲ್ಲಿರ್ತಕ್ಕಂಥವ್ರಿಗೆ ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನಮಾನಗಳಿಗೆ, ಪ್ರತಿಷ್ಠಿತ ಒಂದು ಸನ್ಮಾನಗಳಿಗೂ ಕೂಡ ಕಾರಣವಾಗುವಂಥ ಸಾಧ್ಯತೆಗಳಿದೆ. ಹೋಟೆಲ್ ಬೇಕರಿ ಅಥವಾ ಈ ಊಟಕ್ಕೆ, ಈ ಅನ್ನ ಆಹಾರಕ್ಕೆ ಸಂಬಂಧಪಟ್ಟಂಥ
ವ್ಯಾಪಾರವನ್ನು ಮಾಡತಕ್ಕಂಥವರಿಗೆ ಬಹಳಷ್ಟು ಲಾಭಕಾರಕವಾದಂತಹ ಫಲಗಳು ಸಿಗುವಂಥದ್ದು, ಹಣಕಾಸಿನ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭಗಳು ಕೂಡ ನಿಮಗೆ ಈ ತಿಂಗಳ ಅಂತ್ಯದಲ್ಲಿ ಬಹಳ ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆ ಇದೆ. ವಕೀಲರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅವಕಾಶಗಳು ಸಿಗುತ್ತೆ. ಆನ್ಲೈನ್ ವ್ಯಾಪಾರ ಮಾಡತಕ್ಕಂಥವರಿಗೆ, ಚಿನ್ನ ಬೆಳ್ಳಿ ಪ್ಲಾಟಿನಮ್ ಅಂತಹ ಲೋಹಗಳನ್ನ ವ್ಯಾಪಾರ ಮಾಡತಕ್ಕಂಥವರಿಗೆ ಹೆಚ್ಚಿನ ಲಾಭಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅಂದ್ರೆ ನಿಮಗೆ ಈ ತಿಂಗಳಲ್ಲಿ ನೀವು ಏನು ಒಂದು ಪ್ಲಾನ್ ಮಾಡ್ತಾ ಇದ್ರಿ, ಪ್ಲಾನ್ ಪ್ರಕಾರ ಅಂದ್ರೆ ಈ ವಿಡಿಯೋದುದ್ದಕ್ಕೂ ಕೆಲವೊಂದು ಎಚ್ಚರಿಕೆಗಳನ್ನು ತಿಳಿಸಿದೀವಿ. ಆ ಎಚ್ಚರಿಕೆ ಫಾಲೋ ಮಾಡಿದ್ರೆ ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಲಾಭಗಳು ಪ್ರಯೋಜನಗಳು ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿರ್ತಕ್ಕಂಥದ್ದು. ಇನ್ನು ನಿಮ್ಗೆ ಪರಿಹಾರ ಹೇಳಬೇಕಲ್ವಾ, ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದ್ದು ವಿಡಿಯೋಗಳು ಸಿಗ್ತವೆ. ನಿಮ್ಗೆ ಇಷ್ಟವಾಗಿರತಕ್ಕಂಥ ವಿಡಿಯೋಗಳನ್ನು ನೋಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಿದ್ರೆ ಪರಿಹಾರ ಅಂತ ಏನು ಮಾಡ್ಕೋಬೇಕು ಈ ತಿಂಗಳಲ್ಲಿ ಅಂತಂದ್ರೆ, ನೋಡಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡತಕ್ಕಂಥದ್ರಿಂದ ಅದ್ಭುತವಾಗಿರತಕ್ಕಂಥ ಫಲ ಸಿಗುತ್ತೆ. ಜೊತೆಗೆ ಶ್ರೀ ನಾರಾಯಣ ಪಂಚಾಕ್ಷರಿ ಮಂತ್ರವನ್ನ ಪಠಣ ಮಾಡೋದ್ರಿಂದನೂ ಕೂಡ ಅದ್ಭುತವಾಗಿರತಕ್ಕಂಥ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಸಿಂಪಲ್ ಆಗಿರತಕ್ಕಂಥ ಪರಿಹಾರ ಶ್ರದ್ಧೆ ಭಕ್ತಿಯಿಂದ ಮಾಡಿಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲಗಳು ಸಿಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.